ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನ ಕಂಡಿದೆ. ಈಗ ಸೌತ್ ಆಫ್ರಿಕಾದ ಎದುರು ನಡೆದಂತಹ ಪಂದ್ಯದಲ್ಲಿ ಭಾರತ ಒಂದು ಭರ್ಜರಿಯಾದಂತಹ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ವರ್ಲ್ಡ್ ಕಪ್ ನಲ್ಲಿ ಸತತ 8ನೇ ಜಯವನ್ನ ಟೀಂ ಇಂಡಿಯಾ ಕಂಡ ಹಾಗೆ ಆಗಿದೆ. ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಟೀಂ ಇಂಡಿಯಾ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ 50 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 326 ರನ್ಗಳನ್ನು ಹೊಡೆಯಿತು. ಟೀಂ ಇಂಡಿಯಾದ ಪರವಾಗಿ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ, ಅಜೇಯ 101 ರನ್ಗಳನ್ನು ಹೊಡೆದರು, ಶ್ರೇಯಸ್ ಅಯ್ಯರ್ 77 ರನ್ಗಳನ್ನು ಹೊಡೆದರು, ಇನ್ನು ನಾಯಕ ರೋಹಿತ್ ಶರ್ಮಾ 40 ರನ್ಗಳನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 327 ರನ್ಗಳ ಗುರಿಯನ್ನು ಪಡೆದಂತಹ ಸೌತ್ ಆಫ್ರಿಕಾ ಈ ಪಂದ್ಯದಲ್ಲಿ ಒಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು. ಸೌತ್ ಆಫ್ರಿಕಾ ತಂಡದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ. ಸೌತ್ ಆಫ್ರಿಕಾ ತಂಡದ ಕ್ವಿಂಟನ್ ಡಿಕಾಕ್ 5 ರನ್ಗಳನ್ನು ನೋಡಿದರೆ, ನಾಯಕ ಬಹುಮ 11 ರನ್ಗಳನ್ನು ನೋಡಿದರು, ಇನ್ನು ವಂಡರ್ ಡಸನ್ 13 ರನ್ಗಳನ್ನು ನೋಡಿದರೆ, ಎಡನ್ ಮಕ್ರಮ್ 9 ರನ್ಗಳನ್ನು ಹೊಡೆದರು, ಇನ್ನು ಹೆನ್ರಿ ಕ್ಲಾಸನ್ ಕೇವಲ 1 ರನ್ಗಳನ್ನು ಹೊಡೆದು ಔಟ್ ಆದರು. ಹೀಗೆ ಟೀಂ ಇಂಡಿಯಾದ ಒಂದು ಬೆಂಕಿ ಬೌಲಿಂಗ್ ಪ್ರದರ್ಶನಕ್ಕೆ ಸೌತ್ ಆಫ್ರಿಕಾ ತಂಡ ಈ ಪಂದ್ಯದಲ್ಲಿ ಭಾರತದ ಎದುರು ಒಂದು ಹೀನಾಯವಾದಂಥ ಸೋಲನ್ನ ಕಂಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಂಥ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿಯಾದಂಥ ಜಯವನ್ನು ಸಾಧಿಸುವುದರ ಮೂಲಕ ಇದೇ ಮೊದಲ ಬಾರಿಗೆ ವರ್ಲ್ಡ್ ಕಪ್ನಲ್ಲಿ ಸತತ 8ನೇ ಜಯವನ್ನು ಕಂಡಂಥ ಸಾಧನೆಯನ್ನು ಟೀಂ ಇಂಡಿಯಾ ಮಾಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಂಥ ಪಂದ್ಯದಲ್ಲಿ ಟೀಂ ಇಂಡಿಯಾ ತೋರಿದಂಥ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಸೇಫರ್ನಲ್ಲಿ ಟೀಂ ಇಂಡಿಯಾಕ್ಕೆ ಯಾವ ತಂಡ ಎದುರಾಳಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.